जरूर मिल जाए। वीएसपी न्यूज के स्वागत। ಪಟ್ಟಣದ ನಿಯೋಜಿತ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಮೂರ್ತಿಯ ಭವ್ಯ ಮೆರವಣಿಗೆಗೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಮಹಾಸ್ವಾಮಿಗಳು ಸೋಮವಾರ ಚಾಲನೆಯನ್ನ ನೀಡಿದರು. ಪಟ್ಟಣದ ಗಂಗೆಬಾವಿ ಸರ್ಕಲ್ನಿಂದ ಆರಂಭವಾದ ಭವ್ಯ ಮೆರವಣಿಗೆ ತಾಲೂಕು ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ್ರು ಅಭಿಮಾನಿಗಳು. ಇನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ತಾಯಿ ಚೆನ್ನಮ್ಮ ಮೂರ್ತಿ ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ ಯುವಕರ ಗುಂಪು ಕುಣಿದು ಕುಪ್ಪಳಿಸುತ್ತಾ ಇರುವುದು ಒಂದೆಡೆಯಾದರೆ ನಮ್ಮ ಸಂಸ್ಕೃತಿಗೆ ಮೆರುಗು ತರುವ ಕುಂಭಹೊತ್ತ ಮಹಿಳೆಯರ ಗಮನ ಸೆಳೆದದ್ದು ಮತ್ತೊಂದೆಡೆಯಾಗಿತ್ತು. ಇನ್ನೊಂದೆಡೆ ಜಾಂಜ್ ಮಹಿಳಾ ಡೊಳ್ಳು ಕುಣಿತ, ಕುದುರೆ ಕುಣಿತ ಮತ್ತು ತೋಪಿನಿಂದ ಮದ್ದು ಗುಂಡು ಸಿಡಿಸುವ ದೃಶ್ಯ ನೆರೆದಿದ್ದ ಸಾವಿರಾರು ಜನತೆಯನ್ನ ಆಕರ್ಷಿಸಿತ್ತು. ಮೆರವಣಿಗೆಯು ಪೋಸ್ಟ್ ಆಫೀಸ್, ಹಳೆ ಬಸ್ ನಿಲ್ದಾಣ, ಮೈಲಾರಂಗೇಶ್ವರ ದೇವಸ್ಥಾನದ ಮೂಲಕ ಹಾಯ್ದು ಹಳೆಬೀಟೆ ಮೂಲಕ ಸಾಗಿ ನಿಯೋಜಿತ ಚೆನ್ನಮ್ಮ ಸರ್ಕಲ್ಗೆ ಬಂದು ಸೇರಿತು. ಹಲವಾರು ವರ್ಷಗಳಿಂದ ಚೆನ್ನಮ್ಮ ಮೂರ್ತಿಯ ಕನಸು ಹೊತ್ತು ಪಂಚಮಸಾಲಿ ಸಮುದಾಯಕ್ಕೆ ಮತ್ತು ತಾಯಿರಾಣಿ ಚೆನ್ನಮ್ಮ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣವು ಶಿಗ್ಗಾವಿ ತಾಲೂಕಿನಾದ್ಯಂತ ಕಳೆ ಕಟ್ಟಿತ್ತು. ಇಂದು ಬೆಳಗ್ಗೆಯಿಂದಲೇ ತಳಿರು ತೋರಣಗಳಿಂದ ಪ್ರಮುಖ ಬೀದಿಗಳಲ್ಲಿ ತೆಂಗಿನ ಗರಿ ಮತ್ತು ಹೂವಿನ ಅಲಂಕಾರದೊಂದಿಗೆ ಸಿಂಗರಿಸಲಾಯಿತು. ಪಟ್ಟಣದಾದ್ಯಂತ ಬ್ಯಾನರ್ಗಳದ್ದೇ ಕಾರುವಾರು. ಚೆನ್ನಮ್ಮ ಮೂರ್ತಿ ಸಾಗಿ ಬರುವ ಪ್ರಮುಖ ಬೀದಿಗಳಲ್ಲಿ ಮುಖಂಡರುಗಳ, ಜನಪ್ರತಿನಿಧಿಗಳ, ಯುವಕರ ಬ್ಯಾನರ್ಗಳಲ್ಲಿ ತಮ್ಮ ತಮ್ಮ ಸ್ನೇಹಿತರ ಪ್ರೀತಿಪಾತ್ರರ ಭಾವಚಿತ್ರಗಳನ್ನ ಅಳವಡಿಸಿರುವಂತಹ ಸರ್ವರಿಗೂ ಸ್ವಾಗತ ಕೋರುವ ಬ್ಯಾನರ್ಗಳು ರಾರಾಜಿಸ್ತಾ ಇದ್ವು. ಶಾಸಕರಾದ ವಿರೂಪಾಕ್ಷಪ್ಪ ಬಳ್ಳಾರಿ, ಅರುಣ್ಕುಮಾರ್ ಪೂಜಾರ, ಹರಿಹರ ಪೀಠದ ಧರ್ಮದರ್ಶಿಗಳಾದ ಚಂದ್ರಶೇಖರ್ ಪೂಜಾರ, ಬಿಸಿ ಉಮಾಪತಿ, ಪಂಚಮಸಾಲಿ ಪೀಠದ ರಾಜ್ಯಾಧ್ಯಕ್ಷ ಬಿ ನಾಗನಗೌಡ, ಶಿಗ್ಗಾವಿ ತಾಲೂಕಾಧ್ಯಕ್ಷ ಶಿವಾನಂದ ಬಾಗು, ಸಣ್ಣಪ್ಪ ಬುಳ್ಳಕ್ಕನವರ್ ಹಾಗೆ ಸರ್ವ ಪಂಚಮಸಾಲಿ ಸಮುದಾಯದ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಜನಪ್ರತಿನಿಧಿಗಳು, ಪುರಸಭೆಯ ಸರ್ವ ಸದಸ್ಯರು, ಯುವ ಮುಖಂಡರು, ಚೆನ್ನಮ್ಮ ಅಭಿಮಾನಿಗಳು, ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದ ಪಂಚಮಸಾಲಿ ಸಮಾಜದ ಬಾಂಧವರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. Thank you.